ಒಂದು ಊರಿನಲ್ಲಿ ಮಹಾಜನ್ ಎಂಬಾತ ಇರ್ತಾ ಇದ್ದ. ಹಾಗೂ ಅದೇ ಊರಿನ ಒಂದು ಕಾರ್ಖಾನೆಯಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದ. ಹಾಗೂ ಅವಳ ತಂಗಿ ಪದ್ಮಾವತಿ ಬೇರೆಯ ಊರಿನಲ್ಲಿ ರಘುವಿನ ಜೊತೆಗೆ ತನ್ನ ಜೀವನ ನಡೆಸ್ತಾ ಇದ್ಲು. ಪದ್ಮಾವತಿ ಎಷ್ಟು ಸುಂದರವಾಗಿದ್ದಳೋ ಅದೇ ತರ ಅವಳ ಗುಣ ಕೂಡ ಸುಂದರವಾಗಿತ್ತು. ಓ ಯಜಮಾನಿ, ಸಮೋಸೆ ಮಾಡಿದ್ ಆಗೋಯ್ತಾ? ಹಾ ಆಗೋಯ್ತು. ನೀವು ಸೈಕಲ್ ರೆಡಿ ಮಾಡಿ, ನಾನ್ ಸಮೋಸೆ ತಗೊಂಡ್ ಬರ್ತೀನಿ. ಪದ್ಮಾವತಿ ಸಮೋಸೆ ಮಾಡ್ತಾ ಇದ್ಲು. ಹಾಗೂ ಆ ಸಮೋಸವನ್ನ ಅವಳ ಪತಿ ರಘು ಸೈಕಲ್ ಮೇಲೆ ಇಟ್ಟು ಊರೆಲ್ಲ ಮಾರ್ಕೊಂಡ್ ಬರ್ತಾ ಇದ್ದ. ಸಮೋಸೆ ಸಮೋಸೆ ಬನ್ನಿ ಬನ್ನಿ, ಬಿಸಿ ಬಿಸಿ ಸಮೋಸೆ ಬನ್ನಿ ತಿನ್ನಿ, ಬಿಸಿ ಬಿಸಿ ಸಮೋಸೆ. ರಘು, ನನಗೆ 10 ಸಮೋಸೆ ಕೊಡು. ನನಗೆ 8 ಸಮೋಸೆ ಕೊಡು. ಹಾ ಕೊಡ್ತೀನಿ ಕೊಡ್ತೀನಿ. ಸಮೋಸೆ. ಇದೇ ತರ ಊರೆಲ್ಲ ಅಲ್ದಾಡಿ ರಘು ತನ್ನ ಸಮೋಸವನ್ನ ಎಲ್ಲಾ ಕಡೆ ಮಾರಿ ಬರ್ತಾ ಇದ್ದ. ಸಮೋಸ ಮಾರಿ ರಘು ಎಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ನೋ ಅದನ್ನೆಲ್ಲ ತಗೊಂಡು ಅವನು ತನ್ನ ಮನೆಗೆ ಹೋಗ್ತಾ ಇದ್ದ. ಏನಮ್ಮ ಪದ್ಮಾ, ಅಯ್ಯೋ ಎಲ್ಲಿಗೆ ಹೋಗ್ಬಿಟ್ಟೆ? ಅರೆ ಅಣ್ಣ ನೀವಾ? ಅಯ್ಯೋ ಬನ್ನಿ ಬನ್ನಿ. ಮಹಾಜನ್ ಹಾಗೂ ಪದ್ಮಾವತಿ ಒಬ್ರು ಇನ್ನೊಬ್ಬರನ್ನ ನೋಡಿ ತುಂಬಾನೇ ಖುಷಿಯಾಗಿದ್ರು. ಇನ್ನು ಎಷ್ಟು ದಿನ ಅಂತ ಈ ಊರಲ್ಲಿ ಇರ್ತೀಯ? ಬಾ ನನ್ ಜೊತೆ ನನ್ನ ಊರಿಗೆ ಬಾ. ನಾನ್ ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ? ಅಲ್ಲಿ ನನಗೆ ಯಾರು ಕೆಲ್ಸ ಕೊಡ್ತಾರೆ? ಅಯ್ಯೋ ನೀನ್ ಈ ಊರಲ್ಲಿ ಸಮೋಸವನ್ನ ತಾನೇ ಮಾರ್ತಾ ಇರೋದು? ನೀನ್ ನನ್ ಜೊತೆ ನಮ್ಮೂರಿಗೆ ಬಂದ್ರೆ ನೀನ್ ಇದನ್ನ ಅಲ್ಲಿ ಕೂಡ ಮಾಡ್ಬೋದು. ನಿನಗಲ್ಲಿ ತುಂಬಾ ಲಾಭ ಆಗುತ್ತೆ, ಅಲ್ಲಿ ತುಂಬಾ ಜನ ಇರ್ತಾರೆ. ಹಾಗೂ ಅದೇ ಸಮಯಕ್ಕೆ ಅಲ್ಲಿಗೆ ರಘು ಕೂಡ ಬಂದ್ಬಿಡ್ತಾನೆ. ಆಗ ಮಹಾಜನ್ ಕೂಡ ರಘುಗೆ ಅದನ್ನೇ ಹೇಳ್ತಾನೆ. ಆದ್ರೆ ಅಣ್ಣ, ನಿಮ್ಮೂರಲ್ಲಿ ನಮ್ಮ ಸಮೋಸನ ಯಾರು ತಿಂತಾರೆ? ನಾವ್ ಎಲ್ಲರೂ ತಿಂತೀವಿ. ನಾನ್ ಎಲ್ಲಿ ಕೆಲ್ಸ ಮಾಡ್ತೀನೋ ಅಲ್ಲಿ ಕೂಡ ಎಲ್ಲರೂ ತಿಂತಾರೆ. ಕಾರ್ಖಾನೆ ಪಕ್ಕದಲ್ಲಿ ಒಂದ್ ಚಿಕ್ಕ ಅಂಗಡಿ ಇದೆ, ನೀವೆಲ್ಲ ಸಮೋಸವನ್ನ ಅಲ್ಲೇ ಮಾರ್ಬೋದು. ನಾನ್ ಕಾರ್ಖಾನೆಗೆ ಹೋಗುವಾಗ ನನ್ ಜೊತೆಗೆ ಬನ್ನಿ, ಮತ್ತೆ ಕಾರ್ಖಾನೆ ಮುಗಿಸಿ ವಾಪಸ್ ಹೋಗುವಾಗ ನನ್ ಜೊತೆನೆ ವಾಪಸ್ ಬನ್ನಿ. ಆದ್ರೆ ನೀವ್ ಒಂದ್ಸಲ ನಮ್ಮೂರಿಗೆ ಬಂದ್ ನೋಡಿ, ಅಲ್ಲಿ ನಿಮಗೆ ಲಾಭ ಆಗಿಲ್ಲ ಅಂದ್ರೆ ವಾಪಸ್ ನಿಮ್ಮೂರಿಗೆ ಬನ್ನಿ ಅಂತೆ. ಇದಕ್ಕೇನಂತೀರಾ? ನೀವ್ ಇಷ್ಟೆಲ್ಲ ಹೇಳದ್ಮೇಲೆ ನಾನ್ ಖಂಡಿತ ಬರ್ತೀನಿ. ರಘು ಮಹಾಜನ್ನ ಮಾತ್ ಕೇಳ್ತಾನೆ. ಹಾಗೂ ಅದೇ ತರ ಅವರು ವಾಪಸ್ ಊರಿಗೆ ಹೊರಟೋಗ್ಬಿಡ್ತಾರೆ. ಮಹಾಜನ್ನ ಊರಲ್ಲಿ ರಘು ಒಂದು ಚಿಕ್ಕದಾದ ಮನೆಯನ್ನ ಬಾಡಿಗೆ ತಗೋತಾರೆ. ಅಲ್ಲಿ ರಘು ಹಾಗೂ ಪದ್ಮಾವತಿ ಒಟ್ಟಿಗೆ ಇರೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಪದ್ಮಾವತಿ ಇಲ್ಲೂ ಕೂಡ ಸಮೋಸೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ರಘು ತನ್ನ ಸೈಕಲ್ ಮೇಲೆ ಆ ಸಮೋಸವನ್ನ ತಗೊಂಡು ಕಾರ್ಖಾನೆಯಲ್ಲಿ ಮಾರೋದಕ್ಕೆ ಹೋಗ್ತಾನೆ. ರಘು, ನಾನು ನೀನ್ ಮಾಡಿರೋ ಸಮೋಸವನ್ನ ತಗೊಂಡು ಮನೆಗೆ ಹೋಗಿದ್ದೆ. ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಹಾಗೂ ಅವ್ರು ಹೇಳಿದರೆ ನಾನು ವಾಪಸ್ ಮನೆಗೆ ಹೋಗುವಾಗ ಮತ್ತೆ ನಿನ್ನಿಂದ ಸಮೋಸೆ ತಗೊಂಡು ಹೋಗ್ಬೇಕು. ಒಳ್ಳೆಯದು. ನೀನ್ ನನಗೆ 15 ಸಮೋಸವನ್ನ ಕಟ್ಕೊಡು, ಆಯ್ತಾ? ಈಗ್ಲೇ ಕಟ್ಕೊಡ್ತೀನಿ, ತಗೊಳ್ಳಿ. ಇದೇ ತರ ರಘು ಮಹಾಜನ್ ಜೊತೆಗೆ ಕಾರ್ಖಾನೆಗೆ ಬರ್ತಾ ಇದ್ದ. ಹಾಗೂ ತನ್ನ ಎಲ್ಲ ಸಮೋಸವನ್ನ ಮಾರ್ತಾ ಇದ್ದ. ನಿಧಾನಕ್ಕೆ ರಘುವಿನ ಸಮೋಸ ಪೂರ್ತಿ ಕಾರ್ಖಾನೆಯಲ್ಲಿ ಫೇಮಸ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗೂ ಜನಗಳು ಕೂಡ ಸೇರ್ತಾ ಇದ್ರು. ಹಾಗಾದ್ರೆ ಎಲ್ಲ ಸೇರ್ಸಿ 510 ರೂಪಾಯಿ ಆಯ್ತು. ಒಳ್ಳೇದೇ ಆಯ್ತು. ಆ ಭಗವಂತನ ಕೃಪೆಯಿಂದ ನಮ್ ಸಮೋಸ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಸರಿಯಾಗಿ ಹೇಳ್ತಾ ಇದೀಯ ನೀನು. ಇದೇ ತರ ಆ ದೇವರ ಕೃಪೆ ನಮ್ಮೇಲಿದ್ರೆ ನಮ್ ಜೀವನ ತುಂಬಾ ಸುಖಕರವಾಗಿ ಸಾಗುತ್ತೆ ಅಲ್ವಾ? ಹಾಗೂ ಇದೇ ತರ ರಘು ಸೈಕಲ್ ಅಲ್ಲಿ ಎಷ್ಟೆಲ್ಲ ಸಮೋಸವನ್ನ ತಗೊಂಡು ಹೋಗ್ತಿದ್ನೋ ಅದೆಲ್ಲದೂ ವ್ಯಾಪಾರ ಆಗಿ ಖಾಲಿ ಆಗ್ತಾ ಇತ್ತು. ಯಜಮಾನಿ,
ಈ ಸೈಕಲ್ ಅಲ್ಲಿ ನಾನು ಸಮೋಸವನ್ನ ಮಾರೋದಕ್ಕೆ ಆಗ್ತಾ ಇಲ್ಲ. ಸಮೋಸ ತಗೊಳ್ಳೋದಕ್ಕೆ ತುಂಬಾ ಜನ ಸೇರ್ಕೋತಾ ಇದ್ದಾರೆ. ಎಲ್ಲರಿಗೂ ತುಂಬಾ ಸಮೋಸ ಬೇಕಾಗುತ್ತೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಂದು ಅಂಗಡಿ ಕೊಂಡ್ಕೊಳ್ಳೋಣ ಅಂತ. ಅಲ್ಲೇ ಸಮೋಸೆ ಮಾಡಿ ಅಲ್ಲೇ ಮಾರಿದ್ರೆ ಆಯ್ತು, ಏನ್ ಹೇಳ್ತೀಯಾ? ಇದಂತೂ ತುಂಬಾ ಒಳ್ಳೆ ವಿಷಯ. ಇದಾದ್ಮೇಲೆ ನಮ್ ಸಮೋಸ ವ್ಯಾಪಾರನ ಇನ್ನೂ ದೊಡ್ಡದಾಗಿ ನಾವು ಮಾಡಬಹುದು. ಅಯ್ಯೋ, ಇದಕ್ಕೆ ಅಲ್ವಾ ನಾನು ಹೇಳ್ತಾ ಇರೋದು. ನಾಳೆನೆ ಅಂಗಡಿನ ಕೊಂಡ್ಕೊಳ್ಳೋಣ. ರಘು ಒಂದು ತಳ್ಳೋ ಗಾಡಿ ತಗೋತಾನೆ. ಅಲ್ಲೇ ಅವನ ಪತ್ನಿ ಹಾಗೂ ರಘು ಇಬ್ರು ಸೇರಿ ಬಿಸಿ ಬಿಸಿ ಸಮೋಸವನ್ನ ಮಾರೋದಕ್ಕೆ ಶುರು ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಹಾಗೂ ಇದೇ ತರ ರಘು ಮುಂಚಿನಕ್ಕಿಂತ ಜಾಸ್ತಿ ಲಾಭವನ್ನ ಪಡ್ಕೋತಿರ್ತಾನೆ. ಹೇಗೆ ರಘು ಹಾಗೂ ಪದ್ಮಾವತಿ ಕಷ್ಟದಲ್ಲಿ ಈ ಕೆಲಸವನ್ನ ಶುರು ಮಾಡಿದ್ರೋ, ಮೊದಲು ಅವರು ಸೈಕಲ್ ಅಲ್ಲಿ ವ್ಯಾಪಾರ ಶುರು ಮಾಡಿದ್ರು. ಆದ್ರೆ ಇವಾಗ ಅವ್ರ ಹತ್ರ ಒಂದು ಅಂಗಡಿನೇ ಇದೆ. ಯಜಮಾನಿ, ನೀನ್ ಒಬ್ಳೆ ಸಮೋಸ ಮಾಡಿ ಮಾಡಿ ಸುಸ್ತಾಗ ಹೋಗ್ತೀಯಾ. ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ಸಮೋಸೆ ಮಾಡೋದಕ್ಕೆ ನಾವು ಜನರನ್ನ ಇಟ್ಕೊಳ್ಳೋಣ. ಇದಂತೂ ನೀವ್ ಸರಿಯಾಗಿ ಹೇಳಿದ್ರಿ. ಎಲ್ಲಾ ಕೆಲ್ಸ ನೀವೊಬ್ರೆ ಹೇಗ್ ಮಾಡಕ್ ಸಾಧ್ಯ? ಇಬ್ರು ಹೆಲ್ಪರ್ ಬಂದ್ರೆ ಆಮೇಲೆ ನಾನು ನಿಮ್ ಜೊತೆ ಬರಬಹುದು. ಹಾಗೂ ಇದೇ ತರ ರಘು ಹಾಗೂ ಪದ್ಮಾವತಿ ತನ್ನ ಸಹಾಯಕ್ಕೋಸ್ಕರ ಇಬ್ಬರನ್ನ ಇಟ್ಕೋಬಿಡ್ತಾರೆ. ಆದ್ರೂ ಕೂಡ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲ್ಲ. ನಿಧಾನವಾಗಿ ಅವರ ಅಂಗಡಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಪದ್ಮಾವತಿ ಹಾಗೂ ರಘುವಿಗೆ ಅವ್ರನ್ನ ಸಂಭಾಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಯಾರಿಗೆಲ್ಲ ಸಮೋಸ ಸಿಗ್ತಾ ಇರ್ಲಿಲ್ವೋ ಅವರು ತುಂಬಾ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಿದ್ರು. ನಮಗ್ ಅವ್ರನ್ನೆಲ್ಲ ಸಂಭಾಳಿಸೋದಕ್ಕೆ ಆಗ್ತಾ ಇಲ್ಲ. ಯಾರೆಲ್ಲ ಸಮೋಸ ತಗೊಳ್ಳೋದಕ್ಕೋಸ್ಕರ ಬರ್ತಾ ಇದ್ರೋ ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವ್ ಸರಿಯಾಗಿ ಹೇಳಿದ್ರಿ. ಒಂದ್ ವೇಳೆ ಗ್ರಾಹಕರು ಈ ತರ ಬೇಜಾರ್ ಮಾಡ್ಕೊಂಡ್ ಹೋಗ್ಬಿಟ್ರೆ ಅದ್ರಿಂದ ನಮಗ್ ತಾನೇ ನಷ್ಟ ಆಗತ್ತೆ. ನಮ್ಗೆ ಗ್ರಾಹಕರೇ ದೇವ್ರ ತರ. ಇವಾಗ ಇನ್ಮುಂದೆ ನಾವು ನಮ್ಮ ವ್ಯಾಪಾರವನ್ನ ಹೆಚ್ಚಿಸಬೇಕು. ನಾವು ಆದಷ್ಟು ಬೇಗ ಇವ್ರನ್ನೆಲ್ಲ ಸಂಭಾಳಿಸೋದಕ್ಕೆ ಒಂದು ದೊಡ್ಡ ಅಂಗಡಿಯನ್ನ ಕೊಂಡ್ಕೋಬೇಕು. ಇದೇ ತರ ರಘುವಿನ ಪುಟ್ಟ ವ್ಯಾಪಾರ ಬಹಳ ದೊಡ್ಡದಾಗಿ ಸಾಗ್ತಾ ಇರುತ್ತೆ. ರಘು ಹಾಗೂ ಪದ್ಮಾವತಿ ಒಂದು ದೊಡ್ಡ ಸಮೋಸದ ಅಂಗಡಿಯನ್ನೇ ಕೊಂಡ್ಕೊಂಡಿರ್ತಾರೆ. ಹಾಗೂ ಇಬ್ರು ಸೇರಿ ಸಮೋಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಸ್ವಲ್ಪ ದಿನದ ನಂತರ ಅವರು ಇನ್ನಿಬ್ರು ಹುಡುಗರನ್ನ ಕೆಲ್ಸಕ್ಕೋಸ್ಕರ ಇಟ್ಕೋತಾರೆ. ಯಾರಿಗಾದ್ರೂ ಸಮೋಸವನ್ನ ಅಲ್ಲೇ ತಿನ್ಬೇಕು ಅನ್ಸಿದ್ರೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ರು. ಸಮಯವೆಲ್ಲ ಸಾಗ್ತಾ ಇರೋ ಹಾಗೆ ರಘುವಿನ ವ್ಯಾಪಾರ ಕೂಡ ಸಾಗ್ತಾ ಇತ್ತು. ಅವರು ಎಷ್ಟೆಲ್ಲ ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು ಅದನ್ನೆಲ್ಲ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ತಿದ್ರು. ಒಂದಿನ ಮಹಾಜನ್ ನಡ್ಕೊಂಡು ಅವನ ಕಾರ್ಖಾನೆಗೆ ಹೋಗ್ತಾ ಇರ್ತಾನೆ. ಆಗ ಅವನ ದೃಷ್ಟಿ ರಘುವಿನ ಅಂಗಡಿ ಮೇಲೆ ಬೀಳುತ್ತೆ. ನೋಡಿದ್ರ, ನಾನ್ ಹೇಳಿರೋ ಮಾತನ್ನ ಕೇಳಿ ನೀವ್ ಈ ಊರಿಗೆ ಬಂದಿದ್ದಕ್ಕೆ ನಿಮಗೆ ಎಷ್ಟು ಲಾಭ ಆಗಿದೆ, ಅದಕ್ಕೆ ನೀವು ಇಂಥ ದೊಡ್ಡ ಜಾಗದಲ್ಲಿದ್ದೀರ, ಗೊತ್ತಾಯ್ತಾ? ನಿಮ್ ಮಾತಂತೂ ನಾನ್ ಯಾವಾಗ್ಲೂ ಕೇಳ್ತೀನಣ್ಣ. ಆದ್ರೆ ಇನ್ನೊಂದ್ ಮಾತನ್ನು ಹೇಳ್ತೀನಿ, ಅದನ್ನು ಕೇಳು. ಏನಾಯ್ತಣ್ಣ? ನಾನು ಇಷ್ಟು ದಿನದಿಂದ ನೋಡ್ತಾ ಇದ್ದೀನಿ ರಘು ಸಮೋಸವನ್ನ ಮಾರಿ ಎಷ್ಟು ಜನರನ್ನ ಸಂಭಾಳಿಸ್ತಾ ಇದ್ದಾನೆ. ಅದಕ್ಕೆ ರಘು ನಮ್ಮ ಕಾರ್ಖಾನೆಯಲ್ಲಿ ಮ್ಯಾನೇಜರ್ ಪೋಸ್ಟ್ಗೆ ಒಳ್ಳೆ ವ್ಯಕ್ತಿ. ಆದ್ರೆ ರಘು ಇಲ್ಲಿ ತನ್ನ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಿದ್ದೀರಾ ಅಣ್ಣ? ನನ್ಗೇನ್ ಅನ್ಸುತ್ತೆ ಅಂದ್ರೆ ನಿಮ್ಗಿಂತ ನಮ್ ಕೆಲ್ಸ ತುಂಬಾನೇ ಚೆನ್ನಾಗಿದೆ ಅಂತ. ಹೌದಾ? ಅದ್ ಹೇಗೆ ಹೇಳು ನನಗೂ ಕೂಡ. ಯಾಕೆಂದ್ರೆ ತುಂಬಾ ವರ್ಷದ ಹಿಂದೆ ನಾವು ಸಮೋಸ ಬಿಸ್ನೆಸ್ ಶುರು ಮಾಡ್ದಾಗ್ಲೆ ನೀವು ಕೂಡ ನಿಮ್ ಬಿಸ್ನೆಸ್ ನ ಶುರು ಮಾಡಿದ್ರಿ. ಆಗ ನಿಮ್ ಸಂಬಳ ಎಷ್ಟಿತ್ತು? 10,000. ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ನೀವ್ ಮ್ಯಾನೇಜರ್ ಆಗಿದ್ದೀರಾ. ಈಗ ನಿಮ್ ಸಂಬಳ 50,000. ಆದ್ರೆ ನಮ್ಮನ್ ನೋಡಿ, ನಾವ್ ವರ್ಷಕ್ಕೆ 100,000 ಹೆಚ್ಚಿಗೆ ಸಂಪಾದನೆ ಮಾಡ್ತೀವಿ. ನಾವ್ ನಮ್ ಭವಿಷ್ಯಕ್ಕೋಸ್ಕರ ಏನೆಲ್ಲ ಮಾಡಿದೀವೋ ಅದು ಸರಿಯಾಗೇ ಮಾಡಿದೀವಣ್ಣ. ಹೌದಾ? ಹೇಗ್ ಸರಿ ಮಾಡ್ಕೊಂಡ್ರಿ ಹೇಳಿ ನನಗೂ. ನಾವು ತುಂಬಾ ಕಡಿಮೆ ಖರ್ಚಿನಲ್ಲಿ ನಮ್ಮ ವ್ಯಾಪಾರವನ್ನ ಶುರು ಮಾಡಿದ್ವಿ. ಈ ವ್ಯಾಪಾರವನ್ನ ಬೆಳೆಸೋದಕ್ಕೆ ನಾವಿಬ್ರು ತುಂಬಾ ಕಷ್ಟಪಟ್ಟಿದೀವಿ. ಈ ತರದ ಕಷ್ಟ, ಈ ತರದ ಕೆಲ್ಸ ನಮ್ಮ ಮಕ್ಕಳಿಗೆ ಬರಬಾರದು. ಅದಕ್ಕೆ ಇದರ ಬದಲು ಅವರು ನಮ್ಮ ಈ ಸಮೋಸದ ವ್ಯಾಪಾರವನ್ನ ಹೆಚ್ಚಿಸ್ತಾ ಹೋಗ್ತಾರೆ. ಅವರು ಈ ವ್ಯಾಪಾರವನ್ನ ಇನ್ನೂ ದೊಡ್ಡದಾಗಿ ಏರಿಸ್ತಾ ಹೋಗ್ತಾರೆ. ನಿಮ್ಮ ಮಕ್ಕಳಿಗಂತೂ ಮೊದ್ಲಿಂದ ಶುರು ಮಾಡ್ಬೇಕಾಗತ್ತೆ ಅಣ್ಣ. ಆದ್ರೆ ನಮ್ಮ ಮಕ್ಕಳಿಗೆ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಮಕ್ಕಳು ಬರ್ತಿದ್ದಾಗೆ ಮ್ಯಾನೇಜರ್ ಸೀಟಲ್ಲಿ ಕುತ್ಕೊಳಕ್ ಆಗಲ್ವಲ್ಲ. ನಿಮ್ ಫ್ಯಾಕ್ಟರಿ ಓನರ್ ಅಂತೂ ಸೀದಾ ಹೋಗಿ ಚೇರ್ ಮೇಲೆ ಕುತ್ಕೋಬಹುದು. ಆದ್ರೆ ನಿಮ್ಮ ಮಕ್ಕಳಿಗೆ ನಿಮ್ ಚೇರ್ ವರ್ಗೂ ತಲುಪೋದಕ್ಕೆ ತುಂಬಾನೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಇವಾಗ ನೀವ್ ಹೇಳಿ ಅಣ್ಣ, ಯಾರ ಸಮಯವನ್ನ ವ್ಯರ್ಥ ಮಾಡ್ತಿರೋದು? ಇದನ್ನೆಲ್ಲ ಕೇಳಿ ಮಹಾಜನಿಗೆ ಅನ್ಸುತ್ತೆ ರಘು ಹಾಗೂ ಪದ್ಮಾವತಿ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಮಹಾಜನ್ ಅಲ್ಲಿಂದ ಸುಮ್ನೆ ಹೊರಟೋಗ್ಬಿಡ್ತಾನೆ. ಪದ್ಮಾವತಿ ಹಾಗೂ ರಘು ಮತ್ತೆ ತನ್ನ ಕೆಲಸವನ್ನ ಶುರು ಮಾಡ್ತಾರೆ.